ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಗಂಗಪ್ಪ ವೀರಭದ್ರಪ್ಪ ದೇಶನೂರ್ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ನಮಸ್ತೆ, ತಮ್ಮ ಹೆಸರು? ಗಂಗಪ್ಪ ವೀರಭದ್ರಪ್ಪ ದೇಶನೂರ್. ತಮ್ಮೂರು ಯಾವ್ದು ಸರ್? ನಮ್ಮೂರು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿರೋದು? ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದು. ಸರ್, ತಾವು ರಾಜಕೀಯ ಬರೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಶಾಲೆ ಕಲಿತಿದ್ರು. ಹಾಗಾದ್ರೆ ಇಲ್ಲಿ ಸ್ಟೂಡೆಂಟ್ ಲೈಫ್ ಅನ್ನ ಬಿಟ್ಟು ತಾವು ಇಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಏನ್ ಸರ್? ಒಂದು ಬಡವರು ಸೇವಾ ಮಾಡ್ಬೇಕು ಅನ್ನೋ ಆಶಯ ಸಂಬಂಧ ನಾವು ರಾಜಕೀಯ ಬಂದ್ವಿ. ಹಾಗಾದ್ರೆ ತಮ್ಗೆ ಒಂದು ತಮ್ಮ ಮನಸ್ಸಿನಲ್ಲಿ ಜನಸೇವೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ತಾವು ಇಲ್ಲೇ ರಾಜಕೀಯಕ್ಕೆ ಬಂದಿರೋದು ಸರ್? ಹೌದು ಸರ್. ಹೌದು, ಇಲ್ಲಿ ತಾವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಸ್ಫೂರ್ತಿ ಅಂತ ಯಾರಾದ್ರೂ ಇದಾರ ಸರ್? ಇದ್ದಾರೆ. ಇಷ್ಟಪಡ್ತೀವ್ರಿ. ನಮ್ಮ ಗುರುಗಳಾದಂತ ಶಿವಳಿ ಸಾಹೇಬರು ನಮ್ಮನ್ನ ಮೇಲೆ ತಿಂದವರು. ಹಾಗಾದ್ರೆ ತಾವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಅವರೇ ಸ್ಫೂರ್ತಿ ಅಂತ ಹೇಳ್ತೀರಾ? ಶಿವಳಿ ಸಾಹೇಬರೇ ನಮ್ಗೆ ಸ್ಫೂರ್ತಿ. ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್ ತಮ್ಗೆ? ನನಗೆ 20 ವರ್ಷದ ಒಡನಾಟ ಇದೆ. 20 ವರ್ಷದಿಂದ ತಮ್ಗೆ ಒಂದು ರಾಜಕೀಯದಲ್ಲಿ ಒಡನಾಟ ಇದೆ ಸರ್. ಹಾಗಾದ್ರೆ ಇಲ್ಲಿ ತಾವು ಸ್ವಯಂ ಪ್ರೇರಣೆಯಿಂದ ರಾಜಕೀಯಕ್ಕೆ ಬಂದಿಲ್ಲ, ಈಗ ತಮ್ಮ ಗುರುಗಳು ಅಂತಂದು ಹೇಳಬೇಕು ಅಂದ್ರೆ ಅವರೇ ಶಿವಳಿ ಸರ್. ಸರ್ ನಮ್ಮ ಗುರುಗಳು ನಮ್ಮ ಮೇಲೆ ತಂದವರು ಅವರೇ. ಸರ್, ಇಲ್ಲಿ ತಾವು ರಾಜಕೀಯಕ್ಕೆ ಸ್ಪರ್ಧಿಸಬೇಕು ಅಂದ್ರೆ ಯಾವ ಒಂದು ಗುರುತು ಅಥವಾ ಯಾವ ಒಂದು ಚಿಹ್ನೆಯನ್ನ ಇಟ್ಕೊಂಡು ಸ್ಪರ್ಧಿಸಿದ್ರಿ? ನಾವು ಹುಟ್ಟ ಕಾಂಗ್ರೆಸ್ ನಿಂದ ಬಂದವ್ರಿ. ಚಿಹ್ನೆ ನಂದು ಇದ್ರಿ ಮಡಿಕೇರಿ. ಮಡಿಕೆಯ ಒಂದು ಗುರುತಿನಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಿರೋದು. ತಮ್ದು ಎಷ್ಟನೇ ವಾರ್ಡ್ ಸರ್ ಇಲ್ಲಿ? ನಮ್ದು 1ನೇ ವಾರ್ಡ್ ಸರ್. 1ನೇ ವಾರ್ಡ್. 1ನೇ ವಾರ್ಡ್ ನಲ್ಲಿರುವಂತ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಸರ್? ಒಂದು 1200 ಇರಬಹುದು. 1200 ವೋಟಿಂಗ್ ಆಗೈತಿ. 1200 ಜನಸಂಖ್ಯೆಯಲ್ಲಿ ಇಲ್ಲಿ ಮತದಾರರ ಸಂಖ್ಯೆ 1200. ಅದರಲ್ಲಿ ತಮಗೆ ಬಿದ್ದಂತ ಒಟ್ಟು ಮತದಾರರ ಸಂಖ್ಯೆ 400 ಚಿಲ್ಲರ ಬಿದ್ದವ್ರಿ. 435 ಮತಗಳ ಒಂದು ಭರ್ಜರಿ ಆದಂತಹ ಜಯಬೇರಿಯನ್ನ ಬಾರಿಸಿದಾರ. ಎಷ್ಟು ಮತದ ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಿರೋದು? 150 ಹೆಚ್ಚಿಗೆ 200 ಮತದಿಂದ ಅಂತರದಿಂದ ಬಂದಿದ್ವಿ. 200 ಮತದ ಒಂದು ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಿರೋದು. ಇಲ್ಲಿ 200 ಮತದ ಒಂದು ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಬೇಕು ಅಂದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಮತದಾರರ ವಿಶ್ವಾಸ ಕಾರಣ ನಿಮ್ಗೆ. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಅನಂತ ಕೋಟಿ ಕೋಟಿ ನಮಸ್ಕಾರ. ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೇನೆ. ಸರ್, ತಾವು ಇವಾಗ ತಾನೇ ಚುನಾಯಿತರಾಗಿದ್ದೀರಾ, ಇನ್ನು 5 ವರ್ಷದ ಒಂದು ಅಧಿಕಾರಾವಧಿ ತಮ್ಮ ಕೈಯೊಳಗಿರುತ್ತೆ. ಹಾಗಾದ್ರೆ ಆ ಒಂದು 5 ವರ್ಷದ ಅಧಿಕಾರಾವಧಿ ಒಳಗೆ ತಾವು ಯಾವ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಮಾಡಿದಿರ? ಅನೇಕ ಬಡವರ ಸೇವೆ ಮಾಡಬೇಕನ್ನುವುದು ಶಾಶ್ವತ ಕುಡಿಯುವ ನೀರಿಂದ ಒಂದು ಯೋಜನಾ ತರಬೇಕು. ಆಮೇಲೆ ಇಲ್ಲಿ ನಮಗೆ ರಸ್ತೆ ನಿರ್ಮಾಣ, ಆಮೇಲೆ ಏನಾಗ ಇಲ್ಲಿ ವೃದ್ಧ ಭೂಮಿ ಅಂತಿಲ್ಲ, ಬಡವರು ಈಗ ನಾವು ಮಣ ಆದ್ರೆ ಅವ್ರನ್ನ ಹೋಗಾಕ ಒಂದು ನಮ್ಮ ಶಾಶ್ವತ ನಮ್ಗೆ ವೃದ್ಧ ಭೂಮಿ ಇಲ್ಲ, ಅದು ಈ ಸರಿ ಆಗಬೇಕಂತೇಳಿ ನಾನು ಆಟ ಇದ್ದೀನಿ. ನೀವು 5 ವರ್ಷದೊಳಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಮಾಡಿದ್ದೀರಾ. ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಒತ್ತು ನಮ್ಗೆ ಮೂಲಭೂತವಾಗಿ ನಮ್ಗೆ ಇದ ಕೆಲಸ ಬೇಕಪ್ಪ ಅನ್ನೋದು ಯಾವ ಒಂದು ಕೆಲಸಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ತೀರಾ ಸರ್? ಕುಡಿಯುವ ನೀರಿಂದು ಶಾಶ್ವತ ಕುಡಿಯುವ ನೀರು ನನ್ನ ಊರಿಗೆ ಮಾಡ್ಬೇಕಂತ ನಂದು ಬಹಳ ಆಸೆ. ಹಾಗಾದ್ರೆ ನಿಮ್ಮ ಒಂದು ಹೆಚ್ಚಿನ ಒಂದು ಒತ್ತನ್ನ ಕುಡಿಯುವ ನೀರಿಗೋಸ್ಕರ ಕೊಡ್ತೀರಾ ಸರ್? ಅದೊಂದು ನಮ್ಗೆ ಬಹಳ ಸಮಸ್ಯೆ. ನೀವು ಚುನಾಯಿತರಾಗಿ ಇವಾಗ 6 ತಿಂಗಳಾಯ್ತು, ಈ 6 ತಿಂಗಳದೊಳಗೆ ನೀವು ಯಾವ್ದಾದ್ರು ಕೆಲಸವನ್ನ ಪ್ರಗತಿಯಲ್ಲಿ ತಂದಿದ್ದೀರಾ ಸರ್? ನಾವು ಹಳೆ ಕಾಮಗಾರಿ ಅಂತೇಳಿ ಉಳಿದಿದ್ವಿ ಸರ್, ಅವನ್ನ ಈಗ ನಾನು ಪ್ರಗತಿಗೆ ತಗೊಂಡೇವಿ. ಈಗ ಮುಂದಿನ ಇದು ಕಾಂಕ್ರೀಟ್ ರೋಡ್, ಆಮೇಲೆ ಗಟರ ಪಕ್ಕಾ ಗಟರ, ಆಮೇಲೆ ಸಿ ಡಿ ನಿರ್ಮಾಣ, ಇವೆಲ್ಲ ಕೆಲಸ ಚಲೋ ಮಾಡಿಸಿಬಿಟ್ಟಾರೆ. ಆಯ್ತು ಆಯ್ತು ಸರ್. ಇಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ನೀವು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಸತ್ಯದಿಂದ ಹೋರಾಡಲಿ ಅಂತ ನಾನು ಸಂದೇಶ ಕಳಿಸ್ತೇನೆ. ಎಲ್ಲರೂ ಸತ್ಯದಿಂದ ಹೋರಾಟ ಮಾಡ್ರಿ ಅಂತೇಳಿ ಒಂದು ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಹಾಗಾದ್ರೆ ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾಳದ ಅನಿಸಿಕೆಗಳನ್ನ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳ್ಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಪ್ರವೀಣ್ ಹಿರೇಮಠ್ ಜೊತೆ ಮಂಜುನಾಥ್ ಅಡ್ಪಳ್.